ಹಾಯ್, ಎಲ್ರಿಗೂ ನಮಸ್ತೆ. ಇವತ್ತು ನಾವು ಸೇತು ಕರಾಯ್ ಹನುಮಾನ್ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನ ಇರೋದು ತಿರುಪಲನೆಯಿಂದ 5 ಕಿಲೋಮೀಟರ್ ದೂರದಲ್ಲಿ. ಇದು ಕೂಡ ತಮಿಳ್ನಾಡಿನಲ್ಲಿರುವಂತಹ ದೇವಸ್ಥಾನ. ಈ ಪಕ್ಕದಲ್ಲಿರೋವಂಥ ರೂಮ್ಗಳಲ್ಲಿ ಕೆಲವು ಪೂಜೆಗಳು ನಡೀತಾ ಇತ್ತು. ನಾವು ವಿಚಾರಿಸಿದಾಗ ಗೊತ್ತಾಗಿದ್ದು ಇಲ್ಲಿ ಪಿತೃದೇವತೆಗಳಿಗೆ ಪೂಜೆ ಸಲ್ಲಿಸ್ತಾರೆ ಅಂತ. ನಾನು ಇದಕ್ಕೆ ಮೊದಲು ಆದಿಜಗನ್ನಾಥ ಪೆರುಮಾಳ ದೇವಸ್ಥಾನ ತೋರಿಸಿರೋ ಹಾಗೆ ಇದು ಕೂಡ ಅದರಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಶ್ರೀರಾಮರು ವಿಶ್ರಾಂತಿ ಪಡೆದ ಸ್ಥಳ ಆದರೆ ಶ್ರೀ ಹನುಮಾನ್ಜಿಯವರು ಇಲ್ಲಿ ಕೂತು ಸಮುದ್ರ ಎಷ್ಟು ವಿಶಾಲವಾಗಿದೆ, ಇದಕ್ಕೆ ಹೇಗೆ ಸೇತುವೆಯನ್ನು ಕಟ್ಟೋದು ಅನ್ನೋದನ್ನು ಇಲ್ಲಿ ಕೂತು ವಿಶ್ಲೇಷಣೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಸೀತಾದೇವಿ ಅಪಹರಣವಾದಾಗ ಶ್ರೀರಾಮರು ರಾವಣನಿಂದ ಸೀತಾದೇವಿಯನ್ನು ರಕ್ಷಿಸಿ ಕರೆತರಲು ಲಂಕೆಗೆ ಹೋಗಬೇಕಾಗಿರುತ್ತೆ. ಆಗ ಶ್ರೀ ಹನುಮಾನ್ಜಿ ಹಾಗೂ ಅವರ ವಾನರ ಸೈನ್ಯದ ಸಹಾಯದಿಂದ ಇಲ್ಲಿ ಕಲ್ಲಿನ ಸೇತುವೆಯನ್ನು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ತೇಲುವ ಕಲ್ಲಿನ ಸೇತುವೆ ನಿರ್ಮಾಣಕ್ಕೆ ಶ್ರೀ ಹನುಮಾನ್ ಹಾಗೂ ಅವರ ವಾನರ ಸೈನ್ಯ ಶ್ರೀರಾಮರ ಜೊತೆ ಕೈಜೋಡಿಸಿತ್ತು ಅಂತ ಕೂಡ ಹೇಳಲಾಗುತ್ತೆ. ಹೀಗೆ ಇಲ್ಲಿನ ಸುತ್ತಮುತ್ತ ರಾಮಾಯಣಕ್ಕೆ ಸಂಬಂಧಪಟ್ಟ ಎಷ್ಟೋ ದೇವಸ್ಥಾನಗಳು ಇಲ್ಲಿ ನಮಗೆ ರಾಮಾಯಣ ನಡೆದಿತ್ತು ಅನ್ನೋದ್ರ ಬಗ್ಗೆ ನಿದರ್ಶನಗಳನ್ನು ನೀಡ್ತಾ ಇದ್ದಾವೆ. ಇದು ಕೂಡ ರಾಮಾಯಣದಲ್ಲಿ ಬರುವಂಥ ಒಂದು ಪ್ರಮುಖ ಸ್ಥಳ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಧಾಸ್ ಬ್ಲಾಗ್.